द ವಾರ್ ಆಫ್ ಲಾ, ಕಾನೂನಿನ ಒಂದು ವಾರನ್ನ ಈಗ ನಾವು ಮಾಡ್ತೀವಿ. ಪೆನ್ನು ಪೇಪರ್ ಇಟ್ಕೊಂಡು ನಾವು ದಿ ವಾರ್ ಹ್ಯಾಸ್ ಬಿಗನ್, ಇಟ್ಸ್ ಎಂಡ್ಲೆಸ್. ಏ ಭ್ರಷ್ಟ ಪೊಲೀಸರ, ನೀವು ಚಳ್ಳೆಹಣ್ಣು ತಿನ್ಸಿದ್ರೆ ನಾವು ಪೆನ್ನು ಪೇಪರ್ ಇಟ್ಕೊಂಡು ಚಳ್ಳೆಹಣ್ಣು ತಿನ್ಸ್ತೀವಿ. ನೆನ್ನೆ ಮಾಧ್ಯಮಗಳಿಗೆ ನ್ಯಾಯಾಲಯದ ಆವರಣದಲ್ಲಿ ವಿಡಿಯೋನ ಶೂಟ್ ಮಾಡಿದಂತ ಪ್ರಕರಣದಲ್ಲಿ ನಮ್ಮ ಪ್ರಾಥಮಿಕ ತನಿಖೆ ಅಂದ್ರೆ ಏನು, ಪೊಲೀಸರು SIT CBI ಮಾಡಬೇಕಾಗಿಲ್ಲ, ನಾವುಗಳು ಸಹ ನಮ್ಮ ಟೀಮು ತನಿಖೆ ಮಾಡಿದೆ. ಆ ತನಿಖೆಯ ಆಧಾರದ ಮೇಲೆ ನಮಗೆ ಡೌಟ್ಫುಲ್ ಪ್ರೈಮರಿ ಎವಿಡೆನ್ಸ್ ಸಿಕ್ಕಿರೋದು IO ಕವಿತಾ. ಈ ಒಂದು ತನಿಖೆಯ IO ಆಗಿರುವಂತಹ ACP ಕವಿತಾ ಮತ್ತೆ SIT ಧರ್ಮೇಂದ್ರ ಈ ಒಂದು ವಿಡಿಯೋವನ್ನ ತಮ್ಮ ಪೊಲೀಸರ ಕೈಯಲ್ಲಿ ಮಾಡಿ ಮಾಧ್ಯಮಕ್ಕೆ ಲೀಕ್ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಪ್ರೈಮರಿ ಒಂದು ಇನ್ಫಾರ್ಮೇಶನ್ ಇದೆ. ಆ ಇನ್ಫಾರ್ಮೇಶನ್ ಮೇಲೆ ಮಾನ್ಯ CMM ನ್ಯಾಯಾಧೀಶರಿಗೆ ಈ ಒಂದು ವಿಚಾರವಾಗಿ ಲಿಖಿತ ದೂರನ್ನ SIT ಯ ಭಾಗಿಯಾಗಿರುವ ಧರ್ಮೇಂದ್ರ, SIT ಆಫೀಸರ್ ಆದಂತಹ ಧರ್ಮೇಂದ್ರ ಮೇಲೆ ಮತ್ತೆ ACP ಕವಿತಾ ಮೇಲೆ ಈಗ ಕೊಟ್ಟು, ನಾನು ನಮ್ಮ ವಕೀಲರ ತಂಡ ಈಗ ನಮ್ಮ ವಿಕ್ಟಿಮ್ ಅನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಜೊತೆನಲ್ಲಿ ಮಾಧ್ಯಮ ಇನ್ನೊಂದು ತೋರಿಸ್ತಾ ಇದೆ. ನೆನ್ನೆ ನಮ್ಗೆ ಗಾಡಿಯ ಅವಶ್ಯಕತೆ ಇತ್ತು, ಸೊ ಎಮರ್ಜೆನ್ಸಿ ಗಾಡಿ ಬೇಕಾಗಿತ್ತು. ಕೇಶವ, ನಾನು ಗಾಡಿ ಬೇಕು ಅಂತ ಯಾರನ್ನ ಕೇಳಿದೆ, ಯಾರು ಗಾಡಿ ಕೊಟ್ಟಿದ್ದು? ಯಾಕಂದ್ರೆ ಯಾರೋ ನಲ್ಪಾಡೋರ ಗಾಡಿ ಅಂತ ಇತ್ತು. ನನಗೆ ನಾನು ನಲ್ಪಾಡ ಗಾಡಿ ತರಿಸು ಅಂದ್ರೆ ನಿಂಗೇನಾದ್ರು ಹೇಳಿದ್ರೆ, ಗೋವರ್ಧನ್ ಒಬ್ಬ ಸ್ನೇಹಿತರು ಇದ್ರು ನಿಮ್ಮ, ಅಲ್ಲ ಗೋವರ್ಧನ್ ನಿಮ್ ಸ್ನೇಹಿತರು, ಹೌದು. ಆಮೇಲೆ ಈಗ ಈಗ ನಾನು ಗಾಡಿ ತರಿಸು ಅಂದಾಗ ನಾನು ಇಂತ ಕಾಂಗ್ರೆಸ್ ಅವ್ರದ್ದು ಗಾಡಿ ತರಿಸು ಅಂತ ಹೇಳಿದ್ದ, ಬಿಜೆಪಿ ನಾನು ಹೇಳಿದ್ದ, ನನಗೆ ಗಾಡಿ ಅರೇಂಜ್ ಮಾಡೋದು ನಿನ್ಗೆ ಹೇಳಿದ್ದೆ ಅಲ್ವಾ? ಅದರ ಮೇಲೆ ಯಾರೋ ಒಬ್ರು ನಿನ್ ಗಾಡಿ ಕೊಟ್ರು. ಈಗ ಆ ಗಾಡಿ ನಲ್ಪಾಡೋರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ನನಗೆ ಗೊತ್ತಿಲ್ಲ, ಅಲ್ಲ ನನಗೆ ನಲ್ಪಾಡೋರು ಗಾಡಿ ಅಂತ ನೀನ್ ನನ್ಗೆ ಹೇಳಿದ್ದ. ಇಲ್ಲ 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 ಗೋವರ್ಧನ್ ಅವ್ರು ಫೋನ್ ಮಾಡಿದೆ, ಅವ್ರ ವೆಹಿಕಲ್ ಕಳ್ಸಿಕೊಟ್ರು, ಅದು ಯಾವ ವೆಹಿಕಲ್ ಅಂತ ಅವ್ರಿಗೂ ಸಹ ಗೊತ್ತಿರಲಿಲ್ಲ. ಅಲ್ರಿ, ನಾವು ಗಾಡಿ ಓಡಾಡ್ಲಿಕ್ಕೆ ನಮ್ ಹಳೆ ಸ್ಕಾರ್ಪಿಯೋ ಕೆಟ್ಕಿಟ್ ಹೋಗ್ಬಿಟ್ರೆ ಬ್ಯಾಕಪ್ ಇರ್ಲಿ ಅಂತ ನಾನು ನನ್ನ ಸ್ನೇಹಿತರಾದ ಕೇಶವ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಗಾಡಿ ಹೇಳಿದ್ರೆ, ಅವರು ಯಾರೋ ಅವ್ರ ಗೋವರ್ಧನ್ ಅವರ ಸ್ನೇಹಿತರಿಗೆ ಹೇಳಿ ಯಾವ್ದೋ ಗಾಡಿ ತರಿಸಿದ್ರೆ ಅದು ನಲಪಾಡ್ ಅವ್ರ ಗಾಡಿ ಆಗಿದ್ರು ಕೂಡ ನನಗೆ ಗೊತ್ತಿಲ್ಲ. ಅಸ್ಮಾತ್ ನಲಪಾಡ್ ಗಾಡಿ ಕೊಟ್ರೆ ತಪ್ಪೇನು, ತಪ್ಪೇನು ಮಂಜುವ್ರೆ? ನಿಜವಾಗ್ಲೂ ಇನ್ಫ್ಯಾಕ್ಟ್ ಆ ಒಂದು ಅಲ್ಲ ಮಂಜು, ನಿಜವಾಗ್ಲೂ ತನಿಖೆ ಆರೋಪಿ ಮೇಲೆ ಆಗ್ತಾ ಇದೆಯಾ? ನಿಜವಾಗ್ಲೂ ಅಲಿಗೇಷನ್ ಮಾಡ್ತಾ ಇರೋದು ಅಲ್ಲ, ಅಲಿಗೇಷನ್ ಅಲ್ಲ, ಪೊಲೀಸರು ಮಾಧ್ಯಮ ಆರೋಪಿನ ತನಿಖೆ ಮಾಡ್ತಾ ಇದಾರ. ಆರೋಪಿನ ಓಡಾಡಕ್ಕೆ ಬಿಟ್ಟು ನಾವು ಇದರಲ್ಲಿ ನಮ್ಮನ್ನ ಇವರು ತೀವ್ರವಾದ ತನಿಖೆಗೆ ಗುರಿಪಡಿಸ್ತಾ ಇದಾರೆ ಇಂಡೈರೆಕ್ಟ್ಲಿ ಅಂತ ನನಗನ್ನಿಸ್ತಾ ಇದೆ. ಅಲ್ಲೇನೆ ನೊಂದ ಯುವತಿ ಏನಿದೆ ಅವಳನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಇವರು. ನೋಡಿ ಯಾವ ರೀತಿ IO ಇನ್ವೆಸ್ಟಿಗೇಷನ್ ಎಂಟೈರ್ ಟೀಮ್, ನೀವು ನಮ್ಮನ್ನ ವಾಚ್ ಮಾಡ್ತಾ ಇದ್ರೆ ನಿಮಗ್ ಗೊತ್ತಿಲ್ಲದೆ ನಾವು ನಿಮ್ಮನ್ನ ವಾಚ್ ಮಾಡ್ತಾ ಇದೀವಿ ಅಲ್ರಿ. ಆರೋಪಿನ ಅರೆಸ್ಟ್ ಮಾಡೋದು ಬಿಟ್ಟು ಈಗ ಆ ಪೊಲೀಸ್ ಅಧಿಕಾರಿಗಳೇ IO ಸ್ವತಃ IO ಅವರು ಈ ಒಂದು ಏನೋ ವಿಡಿಯೋನ ಮಾಡಿ ತಮ್ಮ ಹುಡುಗರ ಮುಖಾಂತರ ತಮ್ಮ ಪೊಲೀಸರ ಮುಖಾಂತರ ಅಕ್ಯೂಸ್. ಆಮೇಲೆ ನಿನ್ನೆ ನಮ್ಗೆ ಅದೊಂದು ಬಿಟ್ಟಾಕಿ ಕೋರ್ಟ್ ಪ್ರಿಮಿಸಸ್ ಅಲ್ಲಿ ಪೊಲೀಸರು ವೈಲೇಟ್ ಮಾಡಿದರೆ, ಪೊಲೀಸರು ಯಾರು ಮಾಡಿದ್ದಾರೆ ಅಂತ ನಮ್ಗೆ ಈಗ ಬೆನಿಫಿಟ್ ಆಫ್ ಡೌಟ್ SIT ಧರ್ಮೇಂದ್ರ ಮೇಲೆ ಮತ್ತೆ ACP IO ಕವಿತಾ ಮೇಲೆ ಬಂದಿದೆ. ಅವರ ಮೇಲೆ ಲಿಖಿತ ದೂರನ್ನ ನಾವು ಮಾನ್ಯ ನ್ಯಾಯಾಧೀಶರಿಗೆ ಕೊಟ್ಟುಬಿಟ್ಟು ಒಂದು ಕಾಪಿಯನ್ನ ವಿ ಹ್ಯಾವ್ ಸೆಂಡ್ ಇಟ್ ಟು ಪೊಲೀಸ್ ಕಮಿಷನರ್ ಅಂಡ್ ಎ ಕಾಪಿ ಇಸ್ ಮೀನ್ಸ್ ಗೋಯಿಂಗ್ ಟು ಬಿ ಸರ್ವ್ ಟು SIT ಧರ್ಮೇಂದ್ರ ಮತ್ತೆ IO ಕವಿತಾಗೂ ಸಹ ಒಂದು ಕಾಪಿನ, ಕಂಪ್ಲೇಂಟ್ ಕಾಪಿನ ಏನ್ ಸರ್ ಏನ್ ಮಾಡಿದೀವಿ ಆ ಕಾಪಿನ ನಾವು ಸರ್ವ್ ಮಾಡ್ತಾ ಇದೀವಿ. ಜೊತೆನಲ್ಲಿ ಫರ್ಗೆಟ್ ಅಬೌಟ್ ಏನೋ ನ್ಯಾಯಾಲಯದಲ್ಲಿ ಪೊಲೀಸರು ತಮ್ಮ ಚಾಳಕ್ಯ ಬುದ್ಧಿಯನ್ನ ವೈಲೇಷನ್ ಮಾಡಿದ್ರ ಅದು ಮಾಧ್ಯಮಗಳು ತೋರಿಸಿದೆ. ಜೊತೆನಲ್ಲಿ ಏನಾಗಿದೆ ಅಂತಂದ್ರೆ, ನಿನ್ನೆ SIT ಟೀಮು ಆಡ್ಗೋಡಿ ಸೆಂಟರ್ ನಲ್ಲಿ SIT ಚೀಫ್ ಮುಂದೆ IO ಕವಿತಾ ವಿಕ್ಟಿಮಿನ ಡೀಟೇಲ್ಸ್ ಏನ್ ಕಲೆಕ್ಟ್ ಮಾಡಿದ್ರು ಅದು ಹಾಗಿಂದಾಗೆ ಮಾಧ್ಯಮಗಳಲ್ಲಿ ಬಂತು. ಅಲ್ಲಿ ಸಹ IO ಕವಿತಾ ಅವರು ತಮ್ಮ 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 ಇನ್ವೆಸ್ಟಿಗೇಷನ್ ವೃತ್ತಿಗೆ ಧರ್ಮಕ್ಕೆ ದ್ರೋಹ ಬಗೆದು ಆ ಮಾತುಗಳನ್ನ ಮಾಧ್ಯಮಕ್ಕೆ ಲೀಕ್ ಮಾಡ್ತಾ ಎಲ್ಲೋ ಒಂದು ಕಡೆ ಅಕ್ಯೂಸ್ಗೆ ಹೆಲ್ಪ್ ಮಾಡ್ತಾ ಇದಾರೆ ಅಂತ ನಮಗೆ ಒಂದು ಡೌಟ್ ಮೇಲೆ ಆ ಒಂದು ರಿಟರ್ನ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಮಂಜು? ನಿಜವಾಗ್ಲೂ ದೇ ಕಂಪ್ಲೀಟ್ಲಿ ವೈಲೇಟೆಡ್ ದಿ ಕೋರ್ಟ್ ಆರ್ಡರ್ಸ್ ಆಲ್ಸೋ. ಇದರಲ್ಲಿ ಯಾವುದೇ ರೀತಿಯಾದಂತ ಅಕ್ಷರ ಸಹ ಪ್ರತಿಯೊಂದು ವೈಲೇಷನ್ಸ್ ನಾವು ವಾಚ್ ಮಾಡ್ತಾ ಇದೀವಿ. ಇನ್ಫ್ಯಾಕ್ಟ್ ಅವರು ಫಸ್ಟ್ ನಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ, ಈಗ ಇಷ್ಟೆಲ್ಲ ಆಗ್ತಾ ಇರೋದು ಆರೋಪಿ ಆರಾಮಾಗಿ ತಿರ್ಗಾಡ್ಕೊಂಡು आईओ ಬಳಸಿಕೊಂಡು आईओ ಕೈಲೇ ವಿಡಿಯೋ ಮಾಡಿಸಿಕೊಂಡು आईओ ದಾಖಲೆ ಮಾಡಿದಂತ 161 ಹೇಳಿಕೆಗಳನ್ನು ಮಾಧ್ಯಮಗಳಿಗೆ ಲೀಕ್ ಮಾಡಿಕೊಂಡು ಇಷ್ಟೆಲ್ಲಾ ಕೆಲಸ ಮಾಡ್ತಾರಂತ ಆರೋಪಿನ ಇಮಿಡಿಯೇಟ್ ಆಗಿ ಬಂಧಿಸಬೇಕು. ಜೊತೆಯಲ್ಲಿ ಈ ಐಒ ಕವಿತಾ ಆಗಿರಬಹುದು ಅಥವಾ ಎಸ್ಐಟಿ ಧರ್ಮೇಂದ್ರ ಆಗಿರಬಹುದು ಅವರ ಮೇಲೆ ಸೂಕ್ತ ತನಿಖೆನ ಮಾಡಲಿಕ್ಕೆ ನಾವು ಮ್ಯಾಜಿಸ್ಟ್ರೇಟ್ ಗೆ ಒಂದು ಮನವಿನ ಮಾಡ್ಕೊಂಡಿದ್ದೀವಿ. ರಿಟನ್ ಕಂಪ್ಲೇಂಟ್ ಅಲ್ಲಿ ದ ಸೇಮ್ ವಿ ಹ್ಯಾವ್ ಪ್ಲೇಸ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ದ ಕಾಪಿ ಹ್ಯಾಸ್ ಬಿನ್ ಮಾರ್ಕ್ಡ್ ಟು ಪೊಲೀಸ್ ಕಮಿಷನರ್ ಬ್ಯಾಂಗ್ಳೂರ್ ಸಿಟಿ ಎ ಕಾಪಿ ವಿಲ್ ಬಿ ಸರ್ವ್ಡ್ ಟು ಎಸ್ಐಟಿ ಧರ್ಮೇಂದ್ರ ಆಲ್ಸೋ. ಜೊತೆಯಲ್ಲಿ ಕವಿತಾ ಅವರಿಗೆ ಒಂದು ಕಾಪಿನ ಮಾರ್ಕ್ ಮಾಡಿದ್ದೀವಿ. ಮದ್ದಿನ ಹೇಳಿಕೆನ ನಂತರ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೀವಿ. ದ ವಾರ್ ಆಫ್ ಲಾ, ಕಾನೂನಿನ ಒಂದು ವಾರ್ ಅನ್ನ ಈಗ ನಾವು ಮಾಡ್ತೀವಿ. ಪೆನ್ನು ಪೇಪರ್ ಇಟ್ಕೊಂಡು ದಿ ವಾರ್ ಹ್ಯಾಸ್ ಬಿಗನ್, ಇಟ್ಸ್ ಎಂಡ್ಲೆಸ್. ಅಲ್ಲಲ್ಲ, ನೀವು ಚಾಣಕ್ಯ, ನೀವು ಚಳ್ಳೆಹಣ್ಣು ತಿನ್ಸಿದ್ರೆ ನಾವು ಪೆನ್ನು ಪೇಪರ್ ಇಟ್ಕೊಂಡು ಚಳ್ಳೆಹಣ್ಣು ತಿನ್ಸ್ತೀವಿ. ಬೇಕಾಯ್ತು ನಿಮ್ಗೆ? ಏಯ್ ಏಯ್ ಭ್ರಷ್ಟ ಪೊಲೀಸರ, ಅಲ್ಲಿ ಆ ಅಕ್ಯೂಸ್ಡ್ ನ ಅರೆಸ್ಟ್ ಮಾಡಿ ಇವಾಗ ಸಂತ್ರಸ್ತ ಇವಳಿಗೆ ಸಂತ್ರಸ್ತೆಗೆ ನ್ಯಾಯ ಕೊಡಿಸ್ರು ಅಂತಂದ್ರೆ ವಿಡಿಯೋ ಮಾಡೋದು, ಮಾಧ್ಯಮಕ್ಕೆ ಕೊಡೋದು, ನಮ್ಮನ್ನು ವಾಚ್ ಮಾಡೋದು, ನಮ್ಮದು ವಿಡಿಯೋ ಮಾಡೋದು, ಏನ್ ಕೆಲಸ ಮಾಡ್ತಿರೋ ನೀವು? ಥೋ, ನಿಮ್ಮ ಯೋಗ್ಯತೆಗೆ ಬೆಂಕಿ ಯಾಕ ಬರ್ತೀನಿ. ಸ್ವಲ್ಪ ನಮ್ಮ ಇವರನ್ನು ನೋಡ್ಕೊಂಡು ಬಂದು ಆಮೇಲೆ ನಿಮ್ಗೆ ಮಿಕ್ಕಿದ ಕ್ಲಾಸ್ ತೆಗಿದೀವಿ. ಆಲ್ರೆಡಿ ಲೀಗಲ್ ಟೀಮ್ ಇಸ್ ವರ್ಕಿಂಗ್ ಅಟ್ ದ ಬ್ಯಾಕ್ ಎಂಡ್. ಥ್ಯಾಂಕ್ಸ್ ಅ ಲಾಟ್.